ಇನ್ನೊಂದು ಸರ್ಪ್ರೈಸ್ ಏನ್ ಗೊತ್ತಾ, ಮಧು ಯೂಶಲಿ ಏನಕ್ಕೂ ಸರ್ಪ್ರೈಸ್ ಆಗಲ್ಲ. ಸೊ ನೋಡೋಣ ಹೇಗ್ ರಿಯಾಕ್ಟ್ ಆಗ್ತಾರೆ. ಕೇಕ್ ನಂತ ಯಾವ ತರ ಎತ್ಕೊಂಡ್ ಬಂದಿದೀವಿ ಗೊತ್ತಾ, ಅವಳು ಕಾರ್ ಅಲ್ಲಿ ನೋಡ್ಬಾರ್ದು. ಈ ವರ್ಲ್ಡ್ ಅಲ್ಲಿ ನಂಗ್ ಜೀರೋ ಕ್ಲೂ ಅಂದ್ರೆ ಇದು ಒಂದೇ. ಅವನ್ನ ಹರ್ಷಿತಾ ಮಧು ಬೇರಪ್ಪ. ಹುಳ ಇದೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಇಲ್ಲಿ? ನಿಜ ಅರ್ಜೆಂಟ್ ಬೇಗ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿದ್ದೀನಿ ಈ ಭಾವನ ಹತ್ರ. ಸೊ ನಾವೆಲ್ಲ ಸೇರಿಕೊಂಡು ಗರ್ಲ್ಸ್ ಟ್ರಿಪ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಫೈನಲಿ ವಾಟ್ಸಾಪಿಂದ ಆಚೆ ಹೋಗ್ತಾ ಇದೆ ನಮ್ಮ, ಎಸ್ ವಾಟ್ಸಾಪಿಂದ ಆಚೆ ಹೋಗ್ತಾ ಇದೆ ಟ್ರಿಪ್ಪು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅಂತೆಲ್ಲ ತೋರಿಸ್ತೀನಿ, ಕೀಪ್ ವೇಟಿಂಗ್. ಸೊ ಗೈಸ್, ಇವಾಗ ಯಾರಿದ್ದಾರೆ ಗೊತ್ತಾ? ಸ್ಲೋ ಮೋಷನ್ ಆಗ್ತಿರೋ. ಸೊ ಮಧು ಅಂಡ್ ಹರ್ಷಿ ಇದಾರೆ. ಅವಳು ಉಪ್ಪಿನಕಾಯಿ ಉಪ್ಪಿನಕಾಯಿ ತಿಂತಾರೆ. ಸ್ವಲ್ಪ ಲೋ ಬಿ ಪಿ ಆಗ್ಬಿಟ್ಟೈತೆ, ತಲೆ ಸುತ್ತಾ ಇದೆ. ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ, ಆಚೆ ತಲೆ ಸುತ್ತಾ ಇದೆ. ನಮ್ಮ ಅಣ್ಣಗೆ ಏನ್ ಆಗ್ತಾ ಇದೆ, ನಾನು ಏನ್ ಮಾಡ್ತಾ ಇದೀನಿ ಇಲ್ಲಿ, ಅವನಿಗೆ ನಾಚಿಕೆ. ಹಾಯ್, ನೋಡ್ಕೊಂಡು ನಾನಲ್ಲ ಅದನ್ ಹಾಯ್ ಹೇಳ್ದೆ. ಹಾಯ್ ಮದನಣ್ಣ, ಯೂಟ್ಯೂಬ್ ಚಾನಲ್ ನಂದ್ ಎರಡು ವ್ಲಾಗ್ ಅಲ್ಲಿ ಫುಲ್ ಕಂಟೆಂಟ್ ನಿಮ್ದೆ ಇವತ್ತು. ಅಲ್ಲ ಅದೇ, ಇವತ್ತು ಫುಲ್ ನೀವು ವ್ಲಾಗ್ ಅಲ್ಲಿ ಇರಲ್ಲ. ಡ್ರಾಪ್ ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಸುಮ್ನೆ ಕ್ಯಾಬ್ಗೆಲ್ಲ ಯಾಕೆ ಕೊಡ್ತೀರಾ, ಡ್ರಾಪ್ ಮಾಡ್ತೀನಿ ಬನ್ನಿ ಅನ್ಬಿಟ್ಟು ನಮ್ಮಣ್ಣ ಕರ್ಕೊಂಡು ಹೋಗಿ ನಮ್ನ ಎತ್ತಾಕ್ಬಿಟ್ಟು. ನಿಜ ಹೇಳು, ಅವರೇ ಹೇಳಿದ್ರೆ ಪ್ರಾಮಿಸ್ ಇಲ್ಲ. ಇಲ್ಲ, ನಮ್ಮ ಅಣ್ಣನೇ, ಅವ್ನು ಅವತ್ತೇ ಹೇಳಿದ್ದ ಬಿಡ್ತೀನಿ ಬಿಡು ನಾನೇ ಅಂತ. ಅದಾದ್ಮೇಲೆ ಅವ್ನು ಸಡನ್ ಸೋಷಿಯಲ್ ಗೊತ್ತಾ, ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಹೆಂಗ್ ಗೊತ್ತಾ ಬ್ರೋ, ಇಂಥ ಅಣ್ಣ ಸಿಗ್ಬೇಕು ಇಂಥ ಅಣ್ಣ. ಅದ್ರ ಸ್ಮೈಲ್ ನೋಡು ಅಲ್ಲಿ, ಏನ್ ಬ್ರಾ ಗೈಸ್, ಮ್ಯಾಂಗೋ ತಗೊಂಡ್ವಿ ತಿನ್ನಕಂತ. ಹುಳ ಇದೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಇಲ್ಲಿ? ನಾನ್ ತಿಂದಿಲ್ಲ ಗೈಸ್, ನಿಜ ತಿಂದಿಲ್ಲ ಗೈಸ್. ಹೆಂಗ್ ಓಡಾಡ್ತಾ ಇದೆ ನೋಡಿ. ಆದ್ರೆ ಟ್ರಾಜಿಡಿ ಹೆಂಗಲ್ಲ, ಭಾವನ ತಿಂತಾನೆ ಇದ್ದಾಳೆ ಗೈಸ್. ಹುಳ ಇದ್ರು ಏನಿಲ್ಲ, ಚಕ್ಕೂ ಮಾಡ್ತಾ ಇಲ್ಲ. ನೋಡ್ದಾ ಹೋಗ್ಲಿ, ನಾನ್ ತುಂಬಾ ಒಳ್ಳೆಯವ್ರು, ಒಳ್ಳೆಯವ್ರಿಗೆ ಹುಳ ಸಿಗುತ್ತೆ. ಮ್ಯಾಂಗೋ, ನಾವ್ ಮ್ಯಾಂಗೋ ಬಗ್ಗೆ ಮಾತಾಡ್ತಾ ಇದೀವಿ. ಹರ್ಷಿತಾನು ಭಾವನ ಮ್ಯಾಂಗೋ ನೋಡಿದ್ರೆ ತಿಂತಾ ಇದಾರೆ, ಬಟ್ ಇಷ್ಟೊಂದು ಹುಳ ಎಲ್ಲ ಇದೆ ನೋಡಿ. ದೊಡ್ಡ ದೊಡ್ಡ ಪ್ರಾಣಿನ ತಿಂತೀವಂತೆ. ಫೈನಲಿ ನಾವು ರಾವಿಶಿಂಗ್ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ, ಆ್ಯಂಡ್ ಚೆಕ್ ಇನ್ ಕೂಡ ಆಗಿದ್ದೀವಿ. ನಾನು ಇದು ಫೋರ್ತ್ ಟೈಮ್ ಬರ್ತಾ ಇರೋದು ರಾವಿಶಿಂಗ್ಗೆ. ಐ ಲವ್ ದಿಸ್ ಪ್ಲೇಸ್, ನಂಗಂತೂ ಸಿಕ್ಕಾಪಡೆ ಇಷ್ಟ, ಆ್ಯಂಡ್ ತುಂಬ ಕಂಫರ್ಟೇಬಲ್ ಅಂತಲೂ ಹೇಳ್ಬೋದು ಬೇರೆ ರೆಸಾರ್ಟ್ ಕಂಪೇರ್ ಮಾಡಿದ್ರೆ. ಸೊ ಬನ್ನಿ ತೋರಿಸ್ತೀನಿ. ಹಾಯ್ ಗಾಯ್ಸ್, ವಣಕ್ಕ ಭಾವನ ಮಾಡು. ಬ್ಯೂಟಿ ಭಾವನ ತೋವಾ ತೋವಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಾಡು ಮಾಡು. ಸೊ ನಮ್ಮ ರೂಮ್ ಹೀಗಿದೆ, ಇದೊಂದು ರೂಮು ಅದೊಂದು ರೂಮ್ ಇಸ್ಕೊಂಡಿದ್ದೀವಿ ಸದ್ಯಕ್ಕೆ. ಇವತ್ತು ಈ ರೂಮ್ ಗಲೀಜು ಮಾಡಿ, ನೆಕ್ಸ್ಟು ನಾಳೆ ಆ ರೂಮ್ ಗಲೀಜು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಸದ್ಯಕ್ಕೆ ಹೋಟೆಲ್ಸ್ ಇದೆ, ಎಲ್ರಿಗೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಬಾಯ್. ಸೊ ಗೈಸ್, ಫುಡ್ ಇಷ್ಟೊಂದು ಆಪ್ಷನ್ಸ್ ಇದೆ, ಎಲ್ಲ ನಾನ್ ವೆಜ್ ತಿಂತಾ ಇದ್ದೀವಿ, ಮಧು ವೆಜ್ ತಿಂತಿದ್ದಾಳೆ. ಡಯಟ್ ಮಾಡ್ತಾರೆ ಮಂಡೆ, ಇವ್ರಿಗೆಲ್ಲ ಏನು ಒಂದ್ಸಲ ಮಂಡೆನೂ ತಿಂತಾರೆ. ಹಬ್ಬಾ ತಿನ್ಬಾರ್ದು ಅಂತ ಏನಿಲ್ಲ, ಅವ್ರವ್ರ ಇಷ್ಟ, ಬಟ್ ನಾನು ತಿಂತಾರೆ. ಗೈಸ್ ಇಲ್ಲಿ ರೀಲ್ಸ್ ಮಾಡಕ್ ಬಂದ್ರಿ ಆಯ್ತಾ, ಇವ್ರಿಬ್ರು ಇಂಗ್ಲಿಷ್ ನೋಡಕ್ ಆಗ್ತಾ ಇಲ್ಲ, ಮಾತಾಡಿ ಒಂದ್ಸತಿ. ಮಧು ಕಮಾನ್. ಆಕ್ಚುಲಿ ನಮ್ಮ ಹರ್ಷಿಗೆ ಇದು ಅಮೇರಿಕನ್ ಆಕ್ಸೆಂಟ್ ಬರುತ್ತೆ ಗೊತ್ತಾ. ಓಕೆ, ಹರ್ಷಿತಾ ಫಸ್ಟ್ ಟೈಮ್ ರೀಲ್ಸ್ ಟ್ರೈ ಮಾಡ್ತಾ ಇದ್ದಾಳೆ. ಕಮಾನ್ ಹರ್ಷಿತಾ, ಯು ಕ್ಯಾನ್ ಡೂ ಇಟ್.
ನೋಡಿ ಈ ಲೈನ್ ಮಾಡ್ತಿದ್ದಾಳೆ ಅದನ್ನು. ಆರ್ ಯು ರೆಡಿ? ಅವಳ ರಿಯಾಕ್ಷನ್ ನೋಡು. ಇಬ್ಬರು ಇಂಗ್ಲಿಷ್ ಕೇಳಕ್ ಆಗ್ತಾ ಇಲ್ಲ. ಹಾಯ್ ಗೈಸ್, ಸೊ ಇವಾಗ ರೆಡಿ ಆಗ್ಬಿಟ್ಟು ಪೂಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ಇವತ್ತು ರಾತ್ರಿ ಇಲ್ಲಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡೋದಕ್ಕೆ ಹೇಳಿದ್ದೀವಿ. ಮದು ಬರ್ಡೇ ಅಲ್ವಾ, ಸೊ ಅದನ್ನು ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಸೊ ಮಧುಗೆ ಗೊತ್ತಿಲ್ಲ, ನಾವು ಕೇಕು ಕೂಡ ಅವಳಗೆ ಗೊತ್ತಿಲ್ಲದೇ ತೊಗೊಂಬಂದು ಇಟ್ಟಿದ್ದೀವಿ. ಆ್ಯಂಡ್ ಡೆಕೋರ್ ಮಾಡೋದಕ್ಕೆ ಒಬ್ಬರಿಗೆ ಹೇಳಿದ್ದೀವಿ, ಬಟ್ ಅವ್ರು ಕಾಲ್ ಮಾಡ್ತಾ ಇಲ್ಲ. ಕಾಲ್ ಪಿಕ್ ಮಾಡ್ತಾರೆ ಯಾ. ಇವಾಗ ಇಲ್ಲಿ ಇನ್ನೊಬ್ರಿಗೆ ಹೇಳಿದ್ದೀವಿ, ಅವರು ಅವ್ರು ಕಾಲ್ ಪಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ವಿಲ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ಇದು ಯೂನಿಕ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಯೂಶ್ವಲಿ ಬಲೂನ್ಸ್ ಅದು ಇದು ಮಾಡಿಸಿ ಕಟ್ ಮಾಡ್ತಾರೆ, ಬಟ್ ಪೂಲ್ ಮುಂದೆ ಡೆಕೋರ್ ಹಾಕಿಸಿ ಯಾರು ಮಾಡಿಲ್ಲ ಇಲ್ಲಿ ತನಕ. ಅದಕ್ಕೆ ನಾವು ಆ ಥರ ಮಾಡ್ಸೋಣ ಅಂದ್ಕೊಂಡು ಮದುವೆಗೆ. ಸೊ ಯಾ, ಪ್ಲ್ಯಾನ್ ಪ್ಲ್ಯಾನ್ ಫ್ಲಾಪ್ ಆಗದೇ ಇದ್ರೆ ಸಾಕು, ಸಕ್ಸಸ್ಫುಲಿ ಕಂಪ್ಲೀಟ್ ಆಗಬೇಕು. ಆ್ಯಂಡ್ ಕೇಕ್ನಂತೂ ಯಾವ ಥರ ಎತ್ಕೊಂಬಂದಿದ್ದೀವಿ ಗೊತ್ತಾ, ಅವಳು ಕಾರಲ್ಲಿ ನೋಡಬಾರ್ದು ಎಷ್ಟು ಫಸ್ಟ್ ಕಷ್ಟಪಟ್ಟು. ಕೇಕ್ ಯಾವ ಥರ ಆಗಿರುತ್ತೆ ಗೊತ್ತಿಲ್ಲ, ಕೇಕ್ ಏನಾಗಿರುತ್ತೆ ಗೊತ್ತಿಲ್ಲ, ಬಟ್ ಓಕೆ ನೋಡೋಣ. ಓಪನ್ ಮಾಡಿದಾಗ ನೋಡೋಣ. ಗೈಸ್, ಅವ್ರು ಫೋನ್ ಎತ್ತಿದ್ರು, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ವಿ ಆರ್ ಸೋ ಎಕ್ಸೈಟೆಡ್. ಸೊ ನೋಡೋಣ, ಮಧು ಯೂಶ್ವಲಿ ಏನಕ್ಕೂ ಸರ್ಪ್ರೈಸ್ ಆಗಲ್ಲ. ಸೊ ನೋಡೋಣ ಹೇಗೆ ರಿಯಾಕ್ಟ್ ಆಗ್ತಾಳೆ. ಇನ್ಫ್ಯಾಕ್ಟ್ ಕೇಕೂ ಕೂಡ ಅವಳ ಕೈಯಲ್ಲಿ ಓಪನ್ ಮಾಡ್ಸೋಣ, ಅದು ಒಂಥರ ಡಿಫ್ರೆಂಟ್ ಕೇಕ್ ತರಿಸಿದ್ದೀವಿ. ಕೇಕ್ ನಿಜವಾಗ್ಲೂ ನಂಗೆ ಹೋಪ್ಸೇ ಇಲ್ಲ, ಅದು ಏನೇನು ಆಗಿರುತ್ತೋ ಅಂತ ನೋಡೋಣ. ಬಟ್ ಇಟ್ಸ್ ಓಕೆ, ಯಾಕಂದ್ರೆ ಇಲ್ಲಿ ಇವ್ರು ತಗೊಂಡ್ ಬರ್ಬೇಕಾದ್ರೂ ಫುಲ್ ಎಲ್ಲ ಲಗೇಜ್ ಜೊತೆ ಲಗೇಜ್ ಜೊತೆ ಬ್ಯಾಗ್ ಒಳಗೆ ಇಟ್ಬಿಟ್ಟು ತಂದಿದ್ರು. ಸೊ ನೋಡೋಣ ಕೇಕ್, ಐ ಹೋಪ್ ತಿನ್ನೋ ತರ ಇರಲಿ ಅಷ್ಟೇ, ನೋಡೋ ತರನೇ ಇರಲಿ ಪಾಪ. ಯಾ ಗೈಸ್, ಇವಾಗ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಏನೇನು ಕೊಟ್ಟಿದ್ದಾರೆ ಗೊತ್ತಾ, ಕಾಫಿ ಟೀ ಇದೆ, ಆ್ಯಂಡ್ ಇದೇನು ಲೆಮನ್ ಟೀ, ಚಿಲ್ಡ್ ಲೆಮನ್ ಟೀ. ಇದು ಏನಿದು, ಅದೇ ಯಾವುದು, ಮ್ಯಾಂಗ್ಳೂರ್ದು ಅನ್ಸುತ್ತಲ್ಲ, ಮೈಸೂರು ಯಾವುದೋ ಅಂತ. ಮೈಸೂರು ಬೋಂಡಾ ಅಂತ ಬರ್ತದ, ಪೀ ಪೋಂಡಾ ಅಂತ ಬರ್ತದೆ. ಸೊ ಗೈಸ್, ಇವಾಗ ಭಾವನ ಒಂದು ಒಳ್ಳೆ ಡಯೋಡ್ ತಳ ನೋಡಿ. ರೆಡಿ, 3 2 1 ಗೋ. ವೆರಿ ನೈಸ್. ಏನು ಗೊತ್ತಾಗತ್ತೆ, ನಮ್ಮ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಭಾವನ ಒಬ್ಬಳೇ ಪ್ರೊಫೆಷನಲ್ ಸ್ವಿಮ್ಮರ್, ಶೀಸ್ ಡೂಯಿಂಗ್ ಇಟ್. ನಾವೆಲ್ಲ ಸುಮ್ಮನೆ ನೀರಲ್ಲಿ ಕೂತ್ಕೊಂತೀವಿ. ಫಸ್ಟ್ ಬಾಡಿ ಫ್ಲೋಟ್ ಮಾಡ್ತೀನಿ.
ಚಿಕ್ಕದಲ್ಲ, ದೊಡ್ಡದು ಬೇಕು ನನಗೆ. ನಾನು ಐಟ್ ಇದ್ದೀನಿ. ಸರಿ, ಅಲ್ಲೇ ಅಲ್ಲೇ ಬಿಡು. ಕರೆಕ್ಟ್, ಇಲ್ಲೇ ಬಿಡ್ತೀನಿ. ನೀನು ಬಿಟ್ಟೆ ಕೈ ಕೊಡು, ಹೇಳ್ತೀನಿ. ಡ್ಯಾನ್ಸರ್ ಸಿಕ್ಕಿದ್ರ ಬೇಗ ಕೊಡು ಡ್ಯಾನ್ಸರ್ಸ್. ಕಮಾನ್, ಸೊ ಗೈಸ್, ಆಕ್ಚುಲಿ ಪೂಲೆಲ್ಲ ಮುಗಿಸ್ಕೊಂಡ್ಬಂದ್ವಿ, ಇವಾಗ ರೆಡಿ ಆಗೋಣ ಮದುವೆ ಬರ್ಡೇ ಮಾಡೋಣ ಅನ್ಕೊಂಡು ನೋಡಿದ್ರೆ ಮದುವೆ ಆಕ್ಚುಲಿ ಫೋಟೋಶೂಟ್ ಮಾಡೋಣ ಇವಾಗ, ಫೋಟೋಗ್ರಾಫರ್ ಬರ್ತಿದ್ದಾರೆ ರೆಡಿ ಆಗು ಅಂತ ಹೇಳಿದ್ವಿ. ಬಟ್ ಅವಳು ನೈಟ್ ಡ್ರೆಸ್, ನಂಗೆ ಟಯರ್ಡ್ ಆಗಿದೆ, ನನಗೆ ಫೋಟೋಸ್ ಎಲ್ಲ ಏನು ಬೇಡ, ನಾನೇ ಫೋಟೋ ಶೂಟ್ ಮಾಡ್ಕೊಡಿ, ನಾನು ಕುತ್ಕೊಂಡು ನೋಡ್ತೀನಿ, ನಾನು ಟ್ರ್ಯಾಕ್ ಪ್ಯಾಂಟ್ ಹಾಕೊತೀನಿ. ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡೇ ಬಿಟ್ಟಿದ್ದಾಳೆ ಅವಳು. ಇವಾಗ ರೆಡಿ ಮಾಡೋದೇ ದೊಡ್ಡ ಟಾಸ್ಕ್. ಅವಳು ಹೆಂಗೆ ರೆಡಿ ಮಾಡ್ತಾಳೆ? ನಾನು ಇದ್ದೀನಿ. ಭಾವನ ಇಸ್ ಟ್ರೈಯಿಂಗ್ ಹಾರ್ಡ್, ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಜಾಕೆಟ್ ಎಕ್ಸ್ಪೆಕ್ಟ್ ಮಾಡಿದ ಇಲ್ಲ. ಈ ವರ್ಡ್ ಅಲ್ಲಿ ನಂಗೆ ಜೀರೋ ಕ್ಲೂ ಅಂದ್ರೆ ಇದು ಒಂದೇ. ಗೈಸ್, ಇವಳ ಯಾಮರ್ಸದಿದೆಯಲ್ಲ, ತುಂಬಾ ಕಷ್ಟವಾದ ಕೆಲಸ ಗೈಸ್. ಅಯ್ಯೋ, ಫೈನಲಿ ನನ್ಗೆ ರೆಡಿ ಆಗು ರೆಡಿ ಆಗು, ಶೂಟ್ ಶೂಟ್ ಏನ್ ಶೂಟ್ ಈ ಕತ್ಲೇಲಿ ಅಂತ ಅನ್ಕೊತಾ ಇದ್ದೀನಿ. ಹೆಂಗೆ ಊಟೂ ಬೇಡ ಏನು ಬೇಡ ಬಾ ಅಲ್ಲಿ ನೋಡ್ ಬಾ ನೋಡ್ ಕೊಡು. ಬ್ರೋ, ಅದನ್ನ ಓಪನ್ ಮಾಡ್ಬೇಕು ನೀನೆ. ಭಾವನಾ, ನಾನಲ್ಲಿ ಹೆಂಗ್ ಹೇಳ್ತಿದ್ದೀನಿ, ಜಾಕೆಟ್ ಹಾಕೋಣ ಶೂಟ್ ಆದ್ಮೇಲೆ, ಜಾಕೆಟ್ ಶೂಟ್ ಮಾಡುವಾಗ ತೆಗ್ದ್ಬಿಟ್ಟು ಶೂಟ್ ಮಾಡೋಣ ಅಂತೆಲ್ಲ ಹೇಳ್ತಾ ಇದ್ದೀನಿ. ಎಲ್ಲ ಅರಗ್ತಾ ಇದೆ ಕ್ಯಾಂಡಲ್ ತೆಗಿಲ. ಹರ್ಷಿ, ನನ್ ಕಾಣಿಸ್ತಾ ಇದ್ದೀನಾ? ಅದು ಫ್ಲಾಶ್ ಆಗ್ತೀಯಾ ನೋಡು. ಭಾವನಾ, ಇದೇನಾಗಿತ್ತು ಹೇಳ? ಅವರು ಲಗೇಜ್ ತಗೋಬರೋ ಕೇಕ್ ನ ಹಾಕಾದ್ರು ಅಲ್ಲ, ನಿಮ್ಗೆ ಹೇಳ್ತಿರೋದು ಇವ್ನು ನೋಡಿಲ್ವಲ್ಲ, ನಾವೆಲ್ಲ ಮುಖ ಮುಖ ನೋಡ್ಕೊತಾ ಇದೀವಿ. ಪರವಾಗಿಲ್ಲ, ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್, ಯು ಆರ್ ನಾಟ್ ಜಸ್ಟ್ ಇಯರ್ ಓಲ್ಡರ್, ಯು ಆರ್ ಇಯರ್ ಕ್ರೆಡಿಟ್ ಗೋಸ್ಟ್ ಸರ್. ಇದು ಹರ್ಷಿತಾ ಮಧುಬೈರಪ್ಪ. ಮಾತಾಡೋದು ಸ್ಲೋ ಮೋಷನ್ ಅದಕ್ಕೆ ಹರ್ಷಿ ಯಾರು ಹೇಳಿದ ನನ್ ಚಾಕ್ಲೇಟ್ ಫ್ಲೇವರ್ ಬೇಕಂತ? ನಾನು ಅಷ್ಟೇನಾ? ಇದಾ ಪರವಾಗಿಲ್ಲ ಕೇಕು, ಅನ್ಕೊಂಡಷ್ಟು ಅಷ್ಟ ಆಗಂತೂ ಆಗಿಲ್ಲ. ನಂದು ಫೋನ್ ಕೊಡಿ, ಈ ಫೋನ್ ಕೊಡಿ. ಅಲ್ಲ, ಅದ್ ಕಾಣಿಸ್ತಾನ ನೀನ್ ಅದೆಲ್ಲ ಇಟ್ಟಿರ್ತೀವಲ್ಲ ಅದ್ರಲ್ಲಿ ತಗೋಬೇಕು. Make a wish.
ಫೈನಲಿ ವಿ ಮೇಡ್ ಇಟ್ ಸಕ್ಸಸ್ಫುಲಿ ಮಾಡಿದ್ವಿ ಅಂಡ್ ಶಿ ಲವ್ಡ್ ಇಟ್ ಯಾ ಶಿ ಲವ್ಡ್ ಇಟ್ ಅವಳ ಎಕ್ಸ್ಪ್ರೆಷನ್ ನೋಡಿನೇ ಸಖತ್ ಖುಷಿ ಆಯಿತು ಇಷ್ಟೆಲ್ಲ ಮಾಡಿದ ಎಫರ್ಟ್ಸ್ಗೆ ಸತ್ಯವಾಗ ಅವಳ ಜೊತೆಲ್ಲೇ ಇದ್ಲು ಇಷ್ಟೆಲ್ಲ ಅರೇಂಜ್ ಮಾಡೋಷ್ಟಲ್ಲಿ ಇಬ್ರಿಗೂ ಡಿನ್ನರ್ ಎಲ್ಲ ಮಾಡಿದ್ವಿ ಸ್ವಲ್ಪ ಡಾನ್ಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಬಿಕಾಸ್ ಲೈಟಿಂಗ್ ಇರಲಿಲ್ಲ ಅಂಡ್ ಆಲ್ಸೋ ವಿ ಆರ್ ಎಂಜಾಯಿಂಗ್ ದ ಮೂಮೆಂಟ್ ಸೊ ಇವಾಗೆಲ್ಲ ಮುಗ್ದಿ ಐ ಥಿಂಕ್ ಇವತ್ತು ನಾವು ದಿನ ಎಂಡ್ ಮಾಡ್ತಾ ಇದೀವಿ ಇವಾಗ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಮಾರ್ನಿಂಗ್ ಗೈಸ್ ಆ್ಯಕ್ಚುಲಿ ನಾವೆದ್ದಳಷ್ಟಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಎಲ್ಲ ಅವ್ರು ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ ಇನ್ನೂ ತರ್ತಾರೆ ಅನ್ಸುತ್ತೆ ಮೇ ಬಿ ಅರ್ಷಿ ಕಾಲು ನೋಡಿ ವೋ ನೈಸ್ ಹಾಯ್ ಗೈಸ್ ಸೊ ಡೇ ಟೂದು ನಾನು ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮಧು ವ್ಲಾಗ್ ಮಾಡಿದ್ದಾಳೆ ಹಾಗಾಗಿ ಬಟ್ ಇವಾಗ ನಾನು ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಭಾವನ ಮತ್ತು ಹರ್ಷಿ ಬೆಳಗ್ಗೆನೇ ಶೂಟಿಗೆ ಹೋಗ್ತಾ ಇದ್ದಾರೆ 7:00 ಸೊ ಹಾಗಾಗಿ ಇವರಿಬ್ಬರು ಇರಲ್ಲ ಅಂತ ಇವಾಗಲೇ ಸೆಂಡ್ ಆಫ್ ಮಾಡ್ತಾ ಇದ್ದೀನಿ ಗೈಸ್ ಹಂಗಾರೆ ಬ್ರೇಕ್ಫಾಸ್ಟ್ಗೆ ಇರಲ್ಲ ಬ್ರೇಕ್ಫಾಸ್ಟ್ಗೆ ಇರಲ್ಲ ಓ ಮಿಸ್ ಯು ನೀನು ಎಸ್ ಐ ಆಮ್ ಗೋನಾ ಮಿಸ್ ಮಧು ಸ್ಕ್ವೇರ್ ರಾವಿಶಿಂಗ್ ರಿಟ್ರೀಟ್ ಇವರಿಬ್ರು ಶೂಟ್ಗೆ ಹೋಗ್ತಾ ಇದಾರೆ ಹಾಗಾಗಿ ವಿಡಿಯೋ ಮಾಡಿದ್ದು ಬಾಯ್ ರೆಸಾರ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಹರ್ಷಿ ಇಬ್ಬರು ಒಟ್ಟಿಗೆ ಬಂದ್ವಿ ಯಾಕಂದರೆ ಹರ್ಷಿ ಮನೆ ನಮ್ಮ ಮನೆ ಹತ್ರನೇ ಇರೋದು ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಬಂದ್ವಿ ನಮ್ಮಮ್ಮ ಬರ್ಡೇ ಆಗಿತ್ತು 2-3 days ಬ್ಯಾಕ್ ಬಟ್ ಸೆಲೆಬ್ರೇಟ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸೆಲೆಬ್ರೇಷನ್ಸ್ ಇಟ್ಕೊಂಡಿದ್ವಿ ಎಲ್ಲರೂ ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿ ಸೊ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಹೋಲ್ ಫ್ಯಾಮಿಲಿ ಜೊತೆ ಅದ್ರಾಗೆ ಮ್ಯಾನೇಜ್ ಮಾಡ ಇಲ್ಲಿ ಎಲ್ಲರೂ ನೋಡ್ರಿ ಎಲ್ಲರೂ ನೋಡ್ರಿ ಆಯ್ತಾ ಪ್ರಥಮ ಮಮ್ಮಿ ಓ ಯಾರಿದು